ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ನನ್ನ ಕೂದಲನ್ನು ಇವತ್ತು ಚೆನ್ನಾಗಿ ಬಾಚ್ಕೊಳ್ತಾ ಇದ್ದೇನೆ ಆ್ಯಂಡ್ ಇವತ್ತು ನನ್ನ ಕೂದಲನ್ನು ನಾನೇ ಕಟ್ ಮಾಡ್ಕೊಳ್ಬೇಕು ಹೇಳಿ ಡಿಸೈಡ್ ಆಗಿದ್ದೇನೆ ಆ್ಯಕ್ಚುಲಿ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಇಲ್ಲೇ ಒಂದು ಹತ್ತಿರದಲ್ಲಿ ಸೆಲ್ಯೂನ್ ಇತ್ತು ಅಲ್ಲಿಗೆ ಹೋಗಿ ನಾನು ಹೇರ್ ಕಟ್ ಮಾಡಲಿಕ್ಕೆ ಹೇಳಿದ್ದೆ ಹೇರ್ ಕಟ್ ಯಾವುದೇ ಒಂದು ಸ್ಟೈಲ್ ಬೇಡ ಜಸ್ಟ್ ಕೆಳಗಡೆ ಸ್ವಲ್ಪ ಟ್ರಿಮ್ ಮಾಡಿ ಅದು ನಾವು ಒಂದೆರಡು ಮೂರು ತಿಂಗಳಿಗೊಮ್ಮೆ ಕೂದಲನ್ನು ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ರೆ ಕೂದಲಿನ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಮತ್ತು ಅದು ಸತ್ಯ ಕೂಡ ಸೊ ಅದನ್ನು ಯೋಚನೆ ಮಾಡಿ ಹೀಗೆ ಸಲೂನಿಗೆ ಹೋಗಿದ್ದೆ ಅವ್ರ ಹತ್ರ ಹೇಳಿದ್ದೆ ಜಾಸ್ತಿ ಕಟ್ ಮಾಡೋದು ಬೇಡ ನನಗೆ ಉದ್ದ ಕೂದಲು ಅಂದ್ರೆ ಇಷ್ಟ ಸೊ ಆದಷ್ಟು ಉದ್ದನೇ ಇಡಿ ಜಸ್ಟ್ ಒಂದೊಂದು ಇಂಚಷ್ಟು ಟ್ರಿಮ್ ಮಾಡಿ ಸ್ಪ್ಲಿಟನ್ಸ್ ಏನಾದರೂ ಇದ್ದರೆ ಹೋಗಬೇಕು ಅಷ್ಟೇ ನನ್ನ ಇಂಟೆನ್ಷನ್ ಅಂತ ಹೇಳಿ ಅವರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆದರೆ ಅವರದನ್ನು ಲೇಯರ್ ಥರ ತೆಗೆದು ತುಂಬ ಡೀಪಾಗಿ ಕೊಟ್ಟು ಕೆಳಗಡೆ ಕೂದಲು ತುಂಬ ತೆಳ್ಳಗೆ ಮಾಡಿ ನನಗೆ ಅಂತೂ ತುಂಬಾ ಬೇಜಾರಾಗಿತ್ತು ಯಾಕಾದರೂ ಹೋಗಿ ೆ ಇವತ್ತು ಹೇರ್ ಕಟ್ಟಿಂಗ್ ಅಂತ ಫೀಲ್ ಆಗಿತ್ತು ಇದು ಕಟ್ ಮಾಡಿ ಸುಮಾರು ತಿಂಗಳುಗಳೇ ಆಯಿತು ನನಗೆ ಆವಾಗಲೇ ಮತ್ತೆ ಅದನ್ನು ಬೇರೆ ಶೇಪಿಗೆ ತರೋದಕ್ಕೆ ಕೂಡ ಬೇಜಾರು ಯಾಕಂದರೆ ಆಲ್ರೆಡಿ ಶಾರ್ಟ್ ಆಗಿತ್ತು ಮತ್ತೆ ಶಾರ್ಟ್ ಆದರೆ ಮತ್ತೆ ಬೇಜಾರಾಗುತ್ತೆ ನೋಡೋದಕ್ಕಂಥೇಳಿ ಸುಮ್ಮನೆ ಹಾಗೆ ಇಟ್ಕೊಂಡು ಒಂದು ಸ್ವಲ್ಪ ತಿಂಗಳು ವೆಯ್ಟ್ ಮಾಡಿದರೆ ಕೂದಲು ಬೆಳೆಯುತ್ತೆ ಅಂತ ಗೊತ್ತಿತ್ತಲ್ವ ಅದಾದಮೇಲೆ ನಮಗೆ ಬೇಕಾದ ಹಾಗೆ ಕಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಹಾಗೆ ನನ್ನ ಕನ್ವಿನ್ಸ್ ಮಾಡಿಕೊಂಡು ಇಷ್ಟು ದಿನ ದೂಡಿದ್ದೇನೆ ಇನ್ನು ಊರಿಗೆ ಹೋದಾಗ ಅಲ್ಲಿ ನಮ್ಗೆ ಗೊತ್ತಿದ್ದವ್ರು ಇರ್ತಾರೆ ನಮ್ಮ ಊರಲ್ಲಿ ಹೇರ್ ಕಟ್ಟಿಂಗ್ ಮಾಡಿದರೆ ಅದರಲ್ಲಿರುವಂತಹ ಒಂದು ಖುಷಿಯೇ ಬೇರೆ ಅಲ್ವಾ ಇನ್ನು ಊರಿಗೆ ಹೋಗೋದು ಕೂಡ ಸ್ವಲ್ಪ ಡಿಲೇ ಇದೆ ನಾನೇ ಮಾಡಿಕೊಳ್ಳುವ ಹೇಳಿ ಇವತ್ತು ನಾನು ಮಾಡಿಕೊಂಡೆ ಆ್ಯಕ್ಚುಲಿ ಸೇಮ್ ಶೇಪಲ್ಲಿ ಇದ್ದು ಅದನ್ನೇ ಸ್ವಲ್ಪ ಟ್ರೀಮ್ ನಾನು ಮೊದಲಿಂದನೂ ಮಾಡ್ಕೊಳ್ತಿದ್ದೆ ಇವಾಗ ಅಂದರೆ ಅದು ಶೇಪ್ ಔಟ್ ಆಗಿದೆ ಅದನ್ನು ಈಗ ನಾನು ಯು ಶೇಪಿಗೆ ಅಂತ ಹೇಳಿ ಕಟ್ ಮಾಡಿದ್ದೆ ಯೂಟ್ಯೂಬಲ್ಲಿ ನೋಡಿದ್ದೆ ಕೆಲವು ವೀಡಿಯೋಸ್ ಅದನ್ನು ಫಾಲೋ ಮಾಡಿ ಕಟ್ ಮಾಡಿಕೊಂಡೆ ಮತ್ತು ಫ್ರಂಟಲ್ಲಿ ಕೂಡ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾಕಂದರೆ ಫ್ರಂಟ್ ಇದು ಕೂದಲು ಜಾಸ್ತಿ ಏನು ಡ್ರೈ ಆಗುತ್ತೆ ನಾರ್ಮಲಾಗಿ ನಾವು ಹೇರ್ ಕೇರ್ ಯಾವಾಗ ಮಾಡಲ್ಲ ನೋಡಿ ಆವಾಗ ಕೂದಲು ಕೆಳಗಡೆ ಕೆಳಗಡೆ ಹೋದ ಹಾಗೆ ಡ್ರೈ ಆಗುತ್ತೆ ಮತ್ತು ಇಲ್ಲಿ ಸ್ಕಾಲ್ಪಲ್ಲಿ ಸ್ವಲ್ಪ ಏನು ಆಯಿಲಿ ಥರ ಜಾಸ್ತಿ ಆಗುವಂತಹ ಚಾನ್ಸ್ ಹಾಗೇ ಇರುತ್ತೆ ನನ್ನ ಸ್ಕಿನ್ನಿಗೆ ಯಾವಾಗಲೂ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ನಾನು ಮಾಡಿಕೊಂಡಿರುವಂತಹ ಹೇರ್ ಕಟ್ ಹೀಗಿತ್ತು ಅದಾದಮೇಲೆ ಕೆಮರಾ ಇಟ್ಕೊಂಡೇ ಎಲ್ಲ ಮಾಡಿದ್ದು ಒಂದು ಸ್ವಲ್ಪ ಕೆಮರಾ ಇಷ್ಟೇ ಕೂದಲು ಕಟ್ ಮಾಡಿದ್ದು ನೋಡಿ ಎಷ್ಟು ಆಗಿದೆ ಅಲ್ವಾ ಹೀಗೆ ಮಾಡಿದರೆ ನಮಗೆ ಕೂಡ ಸಮಾಧಾನ ಆಗುತ್ತೆ ನಾವು ಹೇಳಿದ ಹಾಗೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅವರು ಕಟ್ ಮಾಡಿದರೆ ನಮಗೆ ಕೂಡ ಖುಷಿ ಆಗುತ್ತೆ ಇಷ್ಟೇ ಇಷ್ಟು ಕೂದಲು ತೆಗೆದಿದ್ದು ಆದರೆ ಚೆನ್ನಾಗಿರುವಂತಹ ಶೇಪ್ ಬಂದಿತ್ತು ಇವು ಶೇಪ್ ಮಾಡಿದ್ದು ಆದರೆ ಮಧ್ಯದಲ್ಲಿ ಸ್ವಲ್ಪ ಡೀಪಾಗಿ ವಿ ಥರ ಉಳಿದಿತ್ತು ಧೀರ ಜೊತೆ ತೋರಿಸಿದರೆ ಅವರು ಹೇಳಿದರು ಅಷ್ಟೊಂದು ಪರ್ಫೆಕ್ಟಾಗಿ ಇಲ್ಲ ಕೆಳಗಡೆ ಏನೋ ಸ್ವಲ್ಪ ಕೂದಲಿದೆ ಅಂತ ಹೇಳಿ ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಹೇರ್ ಕಟಿಂಗ್ಗೆ ಇದರದ್ದು ನಾನೊಂದು ಶಾರ್ಟ್ ವೀಡಿಯೋ ಕೂಡ ಹಾಕಿದ್ದೇನೆ ತುಂಬ ಕ್ಯೂಟಾಗಿ ಹಾಕಿದ್ದೇನೆ ಮಿಸ್ ಮಾಡಿದರೆ ನೀವೊಮ್ಮೆ ಚೆಕ್ ಮಾಡಿ ಸೊ ಅವರು ಕೂಡ ಹೆಲ್ಪ್ ಮಾಡಿದರು ಅವರು ನನಗೆ ಮದುವೆ ಆದ ಟೈಮಿಂದನೂ ನನ್ನ ಕೂದಲು ಈ ಥರ ನಾನು ಕಟ್ ಮಾಡ್ಕೊಂಡಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೆಟ್ ಮಾಡ್ತಾರೆ ಮತ್ತು ಕೆಲವೊಮ್ಮೆ ಅವರೇ ಕೂಡ ಅವರು ಕೂಡ ಕಟ್ ಮಾಡೋದಿದೆ ಸೊ ಧೀರಜಿಗೆ ಮಾತ್ರ ಯಾವಾಗಲೂ ನಾನು ಶಾರ್ಟ್ ಹೇರ್ ಮಾಡ್ಬೇಕಂತ ಹೇಳಿ ಇಷ್ಟ ಅವರಿಗೋಸ್ಕರ ಒಮ್ಮೆ ಮಾಡಿದ್ದೆ ಕೂಡ ತುಂಬ ಶಾರ್ಟ್ ಮಾಡಿದ್ದೆ ಅದಾದಮೇಲೆ ನಮ್ಮ ಹೇರ್ ಕಟ್ ಎಲ್ಲ ಆಯಿತು ಆ್ಯಕ್ಚುಲಿ ಲಾಸ್ಟಿಗೆ ಒಂದು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಅದು ಮಿಸ್ ಆಗಿದೆ ಸಾರಿ ಇದು ನೆಕ್ಸ್ಟ್ ಡೇ ಆಯಿತಾ ನಾನು ಬಾಲ್ಕನಿಯಲ್ಲಿ ಸ್ಪಿನಾಚ್ ಅಂತ ಹೇಳ್ತೇವಲ್ವ ಬಸಳೆ ಸೊಪ್ಪು ಅಂತ ಹೇಳ್ತೇವೆ ಅದನ್ನು ಬೆಳೆಸಿದ್ದೆ ತುಂಬ ದೊಡ್ಡದಾಗಿ ಬಂದಿದ್ದೆ ಆದರೆ ಒಂದೇ ಒಂದು ಚಿಗುರು ಆಯಿತಾ ಅದರದ್ದು ಆದರೆ ತುಂಬ ಉದ್ದ ಬೆಳೆದಿದೆ ಬಳ್ಳಿ ಅದನ್ನು ಇವತ್ತು ಕಟ್ ಮಾಡಿ ಸಾಂಬಾರು ಮಾಡುವ ಅಂತ ಹೇಳಿ ಕಟ್ ಮಾಡಲಿಕ್ಕೆ ಬಂದಿದ್ದೇನೆ ಕಟ್ ಮಾಡೋದಕ್ಕೆ ಖುಷಿಯ ಜೊತೆಗೆ ಬೇಜಾರು ಕೂಡ ಆಗ್ತಾ ಇದೆ ಯಾಕಂದರೆ ಏನು ನಾನೇ ಬೆಳೆಸಿದ್ದಂತಹ ಗಿಡ ಜೊತೆಗೆ ಬೆಳಗ್ಗೆದ್ದು ಪ್ರತಿದಿನ ಬಂದು ಫಸ್ಟಿಗೆ ನಾನು ನೋಡ್ತಿದ್ದದ್ದು ಇದನ್ನೇ ಹೇಗಿದೆ ಎಷ್ಟು ಬೆಳೆದಿದೆ ಎಷ್ಟು ಎಲೆ ಬೆಳೆದಿದೆ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಬೆಳಿಲಿಕ್ಕೆ ಸ್ಟಾರ್ಟ್ ಆದಾಗ ನಾನು ಎಲೆ ಕೌಂಟ್ ಮಾಡಿ ಇಟ್ಕೊಳ್ತಿದ್ದೆ ಎಷ್ಟು ಎಲೆ ದೊಡ್ಡದಾಗಿದೆ ಎಷ್ಟು ಎಲೆ ಎಕ್ಸ್ಟ್ರಾ ಬಂದಿದೆ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಿದ್ದೆ ಆ್ಯಕ್ಚುಲಿ ಕ್ಯಾಮರಾ ಸೆಟ್ ಮಾಡಿ ಇಟ್ಟಿದ್ದೆ ಅದು ಸೂರ್ಯನ ಬೆಳಕೇನು ಅಲ್ಲಿಗೆ ಬಂತು ಅನಿಸುತ್ತೆ ಸೊ ಸ್ವಲ್ಪ ರಿಫ್ಲೆಕ್ಷನ್ ಥರ ಕಾಣ್ತಾ ಇರ್ಬೋದು ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲ ಸೊ ಸ್ವಲ್ಪ ಆಗಿ ಕಾಣ್ತಾ ಇದೆ ಸೊ ಅಷ್ಟು ಇಷ್ಟಪಟ್ಟು ಬೆಳೆಸಿರುವಂತಹ ಒಂದು ಬೆಳ್ಳಿಯನ್ನು ಇವತ್ತು ಕಟ್ ಮಾಡಿ ಸಾಂಬಾರು ಮಾಡಬೇಕು ಅಂತ ಹೇಳಿ ಆಯಿತಾ ಸೊ ಸ್ವಲ್ಪ ಖುಷಿನೇ ನಾವೇ ಮನೆಯಲ್ಲಿ ಬೆಳೆಸಿರುವಂತಹ ತರಕಾರಿಗಳನ್ನು ತಿನ್ನೋದು ಜೊತೆಗೆ ಅದೇ ನಾನು ಆವಾಗಲೇ ಹೇಳಿದಾಗ ಸ್ವಲ್ಪ ಬೇಜಾರು ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಇವಾಗ ಹೂವು ಹಣ್ಣು ಎಲ್ಲ ತಿನ್ನೋದಾದರೆ ಪರವಾಗಿಲ್ಲ ಅದು ಹೇಗಿದ್ದರೂ ಅದರಲ್ಲಿರುವಂತಹ ಅಂದರೆ ಗಿಡದಲ್ಲಿರುವಂತಹ ತ್ಯಾಜ್ಯವನ್ನು ಅದು ಹೊರಗಡೆ ಹಾಕೋದಲ್ವ ಹೂವು ಹಣ್ಣಿನ ಫಾರ್ಮಲ್ಲಿ ಆದರೆ ಗಿಡ ಮಾತ್ರ ಅದರದ್ದು ಜೀವವನ್ನೇ ನಾವು ಕಟ್ ಮಾಡಿ ತಿನ್ನೋದು ಸೊ ಹೇಗಿದ್ದರೂ ಪರವಾಗಿಲ್ಲ ತಿನ್ನಲೇಬೇಕಲ್ವಾ ಇದೆಲ್ಲ ಪ್ರಪಂಚದ್ದೊಂದು ರೂಲ್ಸ್ ಅಷ್ಟೇ ಅಂದರೆ ರೂಲ್ಸ್ ಅಂದರೆ ಇದು ಸರಪಣಿ ಅಂತ ಹೇಳಬೇಕು ಅಷ್ಟೇ ಸೊ ಎಲೆಯನ್ನೆಲ್ಲ ತೆಗೆದು ಇಟ್ಟಿದ್ದೇನೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ನಾವು ಹೊರಗಡೆಯಿಂದ ಈ ಸೊಪ್ಪು ತರಕಾರಿ ಎಲ್ಲ ತರ್ತೇವಲ್ವಾ ಇಷ್ಟೊಂದು ಫ್ರೆಶ್ ಆಗಿ ಇರೋದಿಲ್ಲ ನಾವು ಬಸಳೆ ಸೊಪ್ಪು ತಂದಾಗ ಕೂಡ ಅದರದ್ದು ಎಲೆಯೆಲ್ಲ ಸ್ವಲ್ಪ ಬಾಡಿ ಹೋದಾಗೆ ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದರದ್ದು ಟೆಕ್ಸ್ಚರ್ ಏನಿರುತ್ತೆ ಅದು ಆದರೆ ನಾವು ಮನೆಯಲ್ಲೇ ಬೆಳೆಸಿರೋದು ನಮಗೆ ಟಚ್ ಮಾಡುವಾಗಲೇ ಅದರದ್ದು ಫೀಲ್ ಚೆನ್ನಾಗಿ ಗೊತ್ತಾಗುತ್ತೆ ಜೊತೆಗೆ ಅದರದ್ದು ಪರಿಮಳ ಕೂಡ ಹಾಗೆ ನಾವು ಯಾವಾಗ ಕುಕ್ ಮಾಡ್ತೇವೆ ನೋಡಿ ಅವಾಗ ಅದರದ್ದು ಪರಿಮಳ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಹೊರಗಡೆಯಿಂದ ತಂದಿರುವಂತಹ ಏನು ಸೊಪ್ಪಿಗೆಲ್ಲ ಸ್ವಲ್ಪ ಏನು ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅಷ್ಟೊತ್ತು ನೆನೆಸಿಡಿ ಹಾಗೆ ಹೀಗೆ ಅಂಥೇಳಿ ಎಷ್ಟೊಂದು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ ತೊಳಿತೇವೆ ಆದರೆ ಮನೆಯಲ್ಲಿ ಬೆಳೆಸಿದ್ದು ನಮ್ಗೆ ಗೊತ್ತಿರತ್ತಲ್ವ ನಾವು ಅದಕ್ಕೆ ಏನು ಹಾಕಿದ್ದೇವೆ ಏನು ಹಾಕಿಲ್ಲ ಎಷ್ಟು ತೊಳಿಬೇಕಂತ ಹೇಳಿ ಸೊ ಅದನ್ ಅದು ಅಂಥದ್ದೆಲ್ಲ ಜಾಗ್ರತೆ ಸ್ವಲ್ಪ ಕಡಿಮೆ ಮಾಡಿದ್ರೂ ಸರಿ ಹೋಗುತ್ತೆ ಜೊತೆಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಮನೆಯಲ್ಲಿ ಒಂದು ನೂರು ಸರಿ ಹೇಳಿದ್ದೆ ಇವತ್ತು ಸಾಂಬಾರು ಆಗಿತ್ತಲ್ವ ಮನೆಯಲ್ಲೇ ಮಾಡಿದ್ದಲ್ವ ಚೆನ್ನಾಗಿ ಪರಿಮಳ ಇತ್ತಲ್ವ ಹಾಗೆ ಹೀಗೆ ಅಂತ ಹೇಳಿ ನನಗೆ ಒಂಥರ ಖುಷಿ ಬೇರೆಯವ್ರಿಗೆ ಹೇಗೆ ಅನ್ಸಿದ್ದು ಅನ್ಸಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಒಂಥರ ಎಕ್ಸೈಟ್ಮೆಂಟ್ ಆ್ಯಂಡ್ ಸ್ವಲ್ಪ ಇರೋದರಿಂದ ನಾವು ಬೇರೆ ಏನಾದರೂ ತರಕಾರಿಗಳನ್ನು ಹಾಕ್ಕೊಡ್ಬೇಕಾಗ್ತದೆ ಇದೊಂದು ಟಿಪ್ ಆಯಿತಾ ನಾವು ಸೊಪ್ಪು ಏನಾದರೂ ಬೇಯಿಸ್ಕೊಳ್ಳುವಾಗ ಸುಮ್ಮನೆ ಕುಕ್ಕರಲ್ಲಿ ಹಾಕಿ ಒಂದಷ್ಟು ಹೊತ್ತು ಕುಕ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಓಪನ್ ಪ್ಯಾನಲ್ಲಿ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಕೆಲವೊಂದು ಸೊಪ್ಪು ಇವಾಗ ಪಾಲಕಿಗೆ ಕಂಪೇರ್ ಮಾಡಿದರೆ ಬಸಳೆ ಸೊಪ್ಪು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಕುಕ್ ಆಗೋದಕ್ಕೆ ಆದರೆ ಓಪನ್ ಪ್ಯಾನಲ್ಲಿ ಕುಕ್ ಮಾಡಿದರೆ ತುಂಬ ಒಳ್ಳೆಯದು ಈಗ ನಾನು ರೀಸೆಂಟಾಗಿ ನಾವು ಒಂದು ಹೊಸ ರೊಟೀನನ್ನು ಸ್ಟಾರ್ಟ್ ಮಾಡಿದ್ದೇವೆ ಮಿಲೆಟ್ ಯೂಸ್ ಮಾಡೋದು ವಾರದಲ್ಲಿ ಒಂದೆರಡು ದಿನ ಮಿಲೆಟನ್ನು ಯೂಸ್ ಮಾಡ್ತೇವೆ ಎಕ್ಸೆಪ್ಟ್ ರಾಗಿ ಅಂತ ರಾಗಿ ನಾರ್ಮಲಾಗಿ ಕೆಲವೊಮ್ಮೆ ಮುದ್ದೆ ಮಾಡೋದು ದೋಸೆ ಮಾಡೋದೆಲ್ಲ ಇದ್ದೇ ಇರುತ್ತೆ ಆದರೆ ಬೇರೆ ಥರದ್ದು ಮಿಲೆಟ್ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೇವೆ ತುಂಬ ಒಳ್ಳೇದಲ್ವ ಯಾವಾಗಲೂ ರೈಸ್ ರೈಸ್ ರೈಸಿಗೆ ಕಂಪೇರ್ ಮಾಡಿದರೆ ನಮ್ಮ ಕಡೆ ಸ್ಪೆಷಲಾಗಿ ಮಂಗಳೂರು ಉಡುಪಿ ಕಡೆ ನಾವು ಜಾಸ್ತಿ ತಿನ್ನೋದೇ ರೈಸ್ ಸೊ ಸ್ವಲ್ಪ ಚೇಂಜಸ್ ಇರಲಿ ಹೇಳಿ ಇವಾಗ ಗೋಧಿ ಮಿಲೆಟ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ನೆಕ್ಸ್ಟ್ ಏನಂದರೆ ನಾವು ಮನೆಯಲ್ಲಿಯೇ ನಮ್ಮ ಮುಖದ ಕೇರನ್ನು ಹೇಗೆ ಹೇಳಿ ಸಿಂಪಲ್ ಸಿಂಪಲ್ಲಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ನಾನೇನು ಪ್ರೋ ಅಲ್ಲ ಇದರಲ್ಲಿ ನಾನು ಫಾಲೋ ಮಾಡಿರುವ ಮಾಡುವಂತಹ ಕೆಲವೊಂದು ಸ್ಟೆಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ನಾನು ಬರೀ ಹಸಿ ಹಾಲನ್ನು ತೊಗೊಂಡು ಸ್ವಲ್ಪ ಮುಖವನ್ನು ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೇನೆ ಕ್ಲೆನ್ಸ್ ಮಾಡೋದಕ್ಕೆ ನಮ್ಮ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅದನ್ನು ಚೂಸ್ ಮಾಡಿಕೊಳ್ಬಹುದು ನಾರ್ಮಲಾಗಿ ಹಾಲು ಎಲ್ಲರಿಗೂ ಸೂಟ್ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇದು ಮಾಯ್ಶ್ಚರೈಸ್ ಕೂಡ ಚೆನ್ನಾಗಿ ಮಾಡುತ್ತೆ ಸ್ಕಿನ್ನನ್ನು ಆ್ಯಂಡ್ ನಾವು ಮುಖಕ್ಕೆ ಏನು ಕೇರ್ ತೊಗೊಳ್ತೇವೆ ಅದನ್ನು ಕೈಗೆ ಕೂಡ ಹಚ್ಚಿದರೆ ಒಳ್ಳೇದು ಅದೇ ಟೈಮಲ್ಲಿ ಆಗೋಗ್ಬಿಡುತ್ತೆ ಒಂದು ಐದು ಹತ್ತು ನಿಮಿಷ ಎಕ್ಸ್ಟ್ರಾ ಬೇಕಾಗಬಹುದು ಅಷ್ಟೇ ಜಾಸ್ತಿ ಏನು ಬೇಡ ಕ್ಲೆನ್ಸ್ ಮಾಡಿಕೊಂಡಾದಮೇಲೆ ಮನೆಯಲ್ಲಿ ಒಂದು ಸ್ಕ್ರಬ್ ತಯಾರು ಮಾಡಿ ಅದನ್ನು ಹಚ್ಕೊಂಡ್ರಾಯ್ತು ನಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಏನು ಸೂಟ್ ಆಗುತ್ತೆ ಅದನ್ನು ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಹಾಗೆ ಸ್ಕಿನ್ ಸ್ಕಿನ್ ಮೇಲೆ ಹಚ್ಚಿ ಸ್ಕ್ರಬ್ ಮಾಡಿಕೊಂಡ್ರಾಯ್ತು ಮನೆಯಲ್ಲೇ ತಯಾರು ಮಾಡಿರೋದ್ರಿಂದ ಅದಕ್ಕೆ ನಮಗೆ ಹಾಲು ಬೇಕಾದರೆ ಹಾಲು ಅಥವಾ ಜೇನುತುಪ್ಪ ಅಥವಾ ಮೊಸರು ನಮ್ಮ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅದನ್ನು ಹಾಕಿ ಕಲಿಸ್ಕೊಳ್ಬೇಕು ಆಯಿತಾ ಅದಾದಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಮತ್ತು ಅದನ್ನು ವಾಶ್ ಆಯಿತು ಈ ತಲೆಯಲ್ಲಿ ತುಂಬ ಕೂದಲಿರುತ್ತಲ್ವ ಅವರಿಗೆ ಇದೇ ಒಂದು ಪ್ರಾಬ್ಲಮ್ ಈ ಥರ ನಾವು ಸ್ಕಿನ್ ಕೇರೆಲ್ಲ ಮಾಡುವಾಗ ಆ ಸಣ್ಣ ಪುಟ್ಟ ಹೇರ್ಗಳು ಎಷ್ಟು ಡಿಸ್ಟರ್ಬ್ ಮಾಡ್ತಾವೆ ಅಂದರೆ ಅದು ಅನುಭವಿಸುವವರಿಗೆ ಮಾತ್ರ ಗೊತ್ತಿರೋದು ಇನ್ನು ನೆಕ್ಸ್ಟ್ ಫೇಸ್ ಪ್ಯಾಕ್ ಅಂತ ಹೇಳಬಹುದು ಅಥವಾ ಹಾಂ ಫೇಸ್ ಪ್ಯಾಕ್ ಅಂತ ಹೇಳಬಹುದು ಆಯಿತಾ ಒಂದು ಬನಾನಾ ಯೂಸ್ ಮಾಡ್ತಾ ಇದ್ದೇನೆ ಇವತ್ತು ಬನ ಸ್ವಲ್ಪ ದೊಡ್ಡದಾಗಿದರೆ ಒಂದು ಅರ್ಧ ತಿಂದು ನಮ್ಮ ಹೊಟ್ಟೆಯನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಮತ್ತು ಅರ್ಧವನ್ನು ಹಾಕಿ ಒಂದು ಪ್ಯಾಕ್ ರೆಡಿ ಮಾಡಿದರೆ ಆಯಿತು ನಮಗೆ ಇದು ಕೂಡ ಅಷ್ಟೇ ನಮಗೆ ಏನು ಅರಶಿನ ಅಥವಾ ಕಡಲೆ ಹಿಟ್ಟು ಏನು ಸೂಟಾಗುತ್ತೆ ನೋಡಿ ನಮಗೆ ಮತ್ತು ಅದರದ್ದು ಪರ್ಪಸ್ ಏನು ಬೇಕು ನಮಗೆ ಅದನ್ನು ಯೋಚನೆ ಮಾಡಿ ತಗೊಂಡ್ರಾಯಿತು ಇದಕ್ಕೆ ಸ್ವಲ್ಪ ಜೇನುಚುಪ್ಪ ಕೂಡ ಆಗ್ತಾಯಿದ್ದೇನೆ ತುಂಬ ಚೆನ್ನಾಗಿದೆ ಈ ಥರ ಏನಾದರೂ ಫೇಸಿಗೆಲ್ಲ ಪ್ಯಾಕ್ ಅಥವಾ ಯಾವುದೇ ಒಂದು ಸ್ಕ್ರಬ್ ಆಗಿರಬಹುದು ಪ್ರಿಪೇರ್ ಮಾಡುವಾಗ ನಾವು ತಿನ್ನಬಹುದು ಅಂತ ಇರುವ ಇರುವಂತಹ ಕೆಲವೊಂದು ವಸ್ತುಗಳನ್ನು ಯೂಸ್ ಮಾಡ್ತೇವಲ್ವ ಆವಾಗ ಅದನ್ನು ಟೇಸ್ಟ್ ಮಾಡಿದರೆ ಅದರಲ್ಲಿರುವಂತಹ ಒಂದು ಮಜಾನೇ ಬೇರೆ ಸೊ ಸ್ವಲ್ಪ ಜೇನುತುಪ್ಪ ಹಾಗೆ ಟೇಸ್ಟ್ ಮಾಡಿದೆ ಇದಾದ ಮೇಲೆ ಚೆನ್ನಾಗಿ ಅದನ್ನು ಕೈಯಲ್ಲಿ ಹಿಸಿಕಿಕೊಂಡು ಮತ್ತು ಮುಖಕ್ಕೆ ಹಚ್ಚೋದು ನಾನಿವತ್ತು ಬನಾನಾ ಮತ್ತು ಜೇನುತುಪ್ಪ ಮಾತ್ರ ಯೂಸ್ ಮಾಡಿರೋದು ಬೇಕಾದರೆ ಸ್ವಲ್ಪ ಹಾಲು ಕೂಡ ಹಾಕಬಹುದು ನಾನು ಜೇನುತುಪ್ಪನೇ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಹಾಗೆ ಆ ಕನ್ಸಿಸ್ಟೆನ್ಸಿ ಬಂದಿತ್ತು ಇನ್ನು ಹಾಲು ಹಾಕೋದು ಬೇಡ ಅಂತ ಹೇಳಿ ಹಾಗೆ ಮುಖಕ್ಕೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೇನೆ ಮತ್ತು ಈ ಥರ ಬನಾನೆಲ್ಲ ಹಾಕಿದಾಗ ಸ್ವಲ್ಪ ಕೆಳಗೆಲ್ಲ ಬೀಳುವಂತಹ ಚಾನ್ಸಸ್ ಇರುತ್ತಲ್ವ ಆವಾಗ ಒಂದು ಲೇಯರ್ ಸ್ವಲ್ಪ ಲೈಟಲ್ಲಿ ಹಚ್ಚಿ ಅದು ಸ್ವಲ್ಪ ಅದರದ್ದು ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೆ ಸ್ವಲ್ಪ ಡ್ರೈ ಆಗ್ತಾ ಬರುವಾಗ ಇನ್ನೊಂದು ಲೇಯರ್ ಹಚ್ಚಿದ್ರಾಯಿತು ಆವಾಗ ಸ್ವಲ್ಪ ದಪ್ಪ ಹಿಡ್ಕೊಳ್ಳುತ್ತೆ ಮತ್ತು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಮಸಾಜ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಈ ಥರ ಏನಾದರೂ ಪ್ಯಾಕೆಲ್ಲ ಯೂಸ್ ಮಾಡುವಾಗ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಸ್ಕ್ರಬ್ನಾನವಾಗಲೇ ಹೇಳಲಿಲ್ಲ ಸ್ಕ್ರಬ್ ಯೂಸ್ ಮಾಡೋದರಿಂದ ನಮ್ಮದೇನಾದರೂ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಅದೆಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಕೂಡ ಅಷ್ಟೇ ಜಾಸ್ತಿ ಉಳ್ತಿದ್ರೆ ಕಣ್ಣು ಮುಚ್ಚಿ ನೀವು ಕೈಗೆ ಹಚ್ಕೊಳ್ಳಿ ಅಷ್ಟೇ ವೇಸ್ಟ್ ಆಗೋದಕ್ಕಿಂತ ನಾವೇ ಯೂಸ್ ಮಾಡಿದರೆ ಒಳ್ಳೆಯದು ಮುಖ ಎಲ್ಲ ತೊಳೆದಾದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ ಯಾವುದೇ ಒಂದು ಲೈಟ್ ಇಲ್ಲ ಹೊರಗಡೆಯಿಂದ ಬರುವಂತಹ ಒಂದು ಸನ್ಲೈಟ್ ಮಾತ್ರ ಇವಾಗ ನಾರ್ಮಲ್ ಆಗಿ ಎಲ್ಲ ಕ್ಯಾಮ್ರಾದಲ್ಲೂ ಸ್ವಲ್ಪ ಫಿಲ್ಟರ್ ಇದ್ದೇ ಇರುತ್ತೆ ಸೊ ನೋಡೋದಕ್ಕಿಂತ ನನಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಅಂದರೆ ಫೀಲ್ ಕೂಡ ಆಗ್ತಾ ಇದೆ ಆಯಿತಾ ಫ್ರೆಶ್ ಆಗಿ ಫೀಲ್ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿದ್ದು ಸಿಂಪಲ್ ಆಗಿ ಮಾಡಬಹುದಾದಂತಹ ಒಂದು ಮೂರು ಸ್ಟೆಪ್ಸ್ ಫಾಲೋ ಮಾಡಿದರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಷ್ಟೇ ಇವತ್ತಿನ ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಚಾನಲಲ್ಲಿ ಇನ್ನಷ್ಟು ವೀಡಿಯೋಸ್ ಇವೆ ನಿಮಗೆ ಯಾವುದಾದ್ರೂ ಇಷ್ಟ ಆಗಬಹುದು ಅದನ್ನೊಮ್ಮೆ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್